ರಿಪೀಟರ್ಸ್ ಆಗ್ತಾ ಇರ್ತಾರೆ ಅಂದರೆ ಸುಮ್ಮನೆ ಎಕ್ಸಾಮ್ ಮೇಲೆ ಎಕ್ಸಾಮ್ ಬರೀತಾನೆ ಇರ್ತಾರೆ ಮನೆ ಕ್ಲಾಸಲ್ಲಿ ಬಂದು ಬರೀತಾರೆ ಮೋಸ್ಟ್ಲಿ ರಿಪೀಟರ್ಸ್ ಎಕ್ಸಾಮ್ ನಡೀತಾ ಇದೆ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಸೊ ಆ ಥರ ರಿಪೀಟರ್ಸ್ ಆಗಬಾರ್ದು ಒಂದೇ ಅಟೆಂಪ್ಟಿಗೆ ಪಾಸ್ ಆಗಬೇಕು ಅಂದರೆ ಸೊ ಯು ಶೂಡ್ ಫಾಲೋ ದ ವೀಡಿಯೋಸ್ ಆಫ್ ಆಲ್ ಸಬ್ಜೆಕ್ಟ್ ಆ್ಯಂಡ್ ಯು ಶುಡ್ ಕೀಪ್ ಯುವರ್ ಸೆಲ್ಫ್ ರೆಡಿ ಈ ಕನ್ ಕರೋನಾ ಟೈಮಲ್ಲಿ ನಿನ್ನೆ ನೀನೇ ರೆಡಿ ಆಗಿ ಇವಾಗ ಕೆಲಸ ಜಾಸ್ತಿ ಇದೆ ಇವಾಗ ಕರೋನಾ ಬಂದುಬಿಟ್ಟಿದೆ ಕಾಲೇಜ್ ನಡೀತಿಲ್ಲ ಮನೇಲಿದ್ದೀನಿ ಅಂದರೆ ದಟ್ ಈಸ್ ಯುವರ್ ಫಾಲ್ಟ್ ತಪ್ಪದು ನೀನು ಇವಾಗ ರೆಗ್ಯುಲರ್ ಟೈಮಿಂದ ಜಾಸ್ತಿ ಆ್ಯಕ್ಟಿವ್ ಇರಬೇಕು ಮತ್ತು ಅಷ್ಟು ನೀವು ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಏನೇನು ವೀಡಿಯೋ ಬರ್ತಾವನ್ನೆಲ್ಲ ಕರೆಕ್ಟಾಗಿ ನೋಡಿ ನೋಟ್ಸ್ ಬರ್ಕೊಂಡು ಡೈಲಿ ಅಪ್ಡೇಟ್ ಮಾಡ್ತಾ ಇರಬೇಕು ಸೊ ಇವಾಗ ನೋಡೋಣ ಸೊ ಇನ್ ಲಾಸ್ಟ್ ಕ್ಲಾಸ್ ವಿ ಆರ್ ಟಾಕ್ಡ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಯು ಎಲೆಕ್ಟ್ರಿಕ್ ಡೈಪೋಲ್ ಕೆಪ್ಟಿನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಡ್ ಸೊ ದ ಪೊಟೆಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಕೆಪ್ಟಿನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಡ್ ಯು ವಾಸ್ ಈಕ್ವಲ್ ಟು ಮೈನಸ್ ಮೈನಸ್ ಪಿ ಡಾಟ್ ಇ ಅಥವಾ ದಟ್ ಈಸ್ ಈಕ್ವಲ್ ಟು ಮೈನಸ್ ಪಿ ಇ ಕಾಸ್ತಿಟಾ so this was the expression that we have derived the potential energy of a dipole so next topic is so we shall talk of the electrostatics of the conductor some electrostatics of the conductor so it is that electrostatics of the conductor electrostatics of the conductor electrostatics electrostatics of the conductor electrostatics of the conductor electrostatics of the conductor electrostatics

If you give some charges, say the of a charge active say these are some positive charges here on the surface. Say there are some negative charges here, so I'll represent it by green. Say there are some negative charges here. Say there are again some negative charges here. Say there are some positive charges here, positive charges here. So ನೋಡಿದರೆ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ದಿಸ್ ಕಂಡಕ್ಟರ್ ಈ ಕಂಡಕ್ಟರ್ ಪ್ರಾಪರ್ಟಿ ಏನೇನಿದೆ ದಟ್ ಇಸ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಚಾರ್ಜಸ್ ಸರ್ ಆಫ್ ಎ ಕಂಡಕ್ಟರ್ ಸೊ ಇಟ್ ಇಸ್ ನಾಟ್ ಸಾಲಿಡ್ ಇಟ್ ಇದೆ ಹ್ಯಾಲೋ ಹಾಲೋ ಅಂದರೆ ಒಳಗೆ ಟೊಳ್ಳಾಗಿದೆ ಗಟ್ಟಿಯಲ್ಲ ಸೊ ಈ ಥರ ಯಾವುದೋ ಒಂದು ಕಂಡಕ್ಟರ್ ಇದೆ ಸೇ ಅಲ್ಯೂಮಿನಿಯಂ ಕಾಪರ್ ಯಾವುದೋ ಒಂದು ಶೇಪ್ ಇದೆ ಅಂದರೆ ಯಾವುದೋ ಒಂದು ತಾಮ್ರದ ಪಾತ್ರೆ ಬಟ್ ಎಲ್ಲ ಕಡೆ ಕ್ಲೋಸ್ ಆಗಿಬಿಟ್ಟಿದೆ ಸೊ ನೋಡೋಣ ಸೊ ವಾಟ್ ಇಸ್ ದ ಫಸ್ಟ್ ಪಾಯಿಂಟ್ ಯು ಶುಡ್ ರಿಮೆಂಬರ್ ಇಸ್ ದಟ್ ಇನ್ಸೈಡ್ ದ ಕಂಡಕ್ಟರ್ ಎಲ್ಲಿ ಇನ್ಸೈಡ್ ದ ಕಂಡಕ್ಟರ್ ಇನ್ ಸೈಡ್ ದ ಕಂಡಕ್ಟರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ದ ಎಲೆಕ್ಟ್ರಿಕ್ ಫೀಲ್ಡ್ ಈ ಇಸ್ ಝೀರೋ ಸೊ ದಿ ದ ಫಸ್ಟ್ ಪಾಯಿಂಟ್ ಯು ಶುಡ್ ರಿಮೆಂಬರ್ ಅಂದರೆ ಇನ್ ಸೈಡ್ ದ ಕಂಡಕ್ಟರ್ ಈ ಕಂಡಕ್ಟರ್ ಒಳಗಡೆ ಎಲ್ಲೇ ಹೋಗಿ ನೀನು ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ಯು ಶುಡ್ ರಿಮೆಂಬರ್ ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಸೈಡ್ ದ ಕಂಡಕ್ಟರ್ ವಿಲ್ ಬಿ ಝೀರೋ ಯಾಕಂದರೆ ಟೊಳ್ಳಾಗ ಕಂಡಕ್ಟರ್ ಅದು ಗಟ್ಟಿಯಾದರೆ ಬೇರೆ ಪ್ರಶ್ನೆ ಸೊ ಇನ್ ಸೈಡ್ ದ ಕಂಡಕ್ಟರ್ ಸೇ ಯು ಯು ವೇ ಯು ಗೋ ಎನಿವೇರ್ ಇಲ್ಲೋಗು ಅಥವಾ ಹೋಗೋ ಎಲ್ಲರೂ ಯು ಗೋ ಎನಿವೇರ್ ಇನ್ ಸೈಡ್ ದ ಕಂಡಕ್ಟರ್ ಏನಾಗಿರುತ್ತೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ ಸೊ ದಟ್ ಯು ಶುಡ್ ರಿಮೆಂಬರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ ಇನ್ ಸೈಡ್ ದ ಕಂಡಕ್ಟರ್ ಯಾವಾಗ ಅಂದರೆ ವೆನ್ ದರ್ ಇಸ್ ನೋ ಕರೆಂಟ್ ಯಾವುದೇ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇರಬಾರ್ದು ಅವಾಗ ಇನ್ ಸೈಡ್ ದ ಕಂಡಕ್ಟರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಸೊ ಬಟ್ ಹೊರಗಡೆ ಇರುತ್ತೆ ಬಟ್ ಇನ್ ಸೈಡ್ ದ ಕಂಡಕ್ಟರ್ ಸರ್ಫೇಸ್ ಮೇಲೆ ಇರುತ್ತೆ ಬಟ್ ಈ ಕಂಡಕ್ಟರ್ನ ಒಳಗಡೆ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಸೊ ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಸೊ ದನ್ ಸೆಕೆಂಡ್ ಪಾಯಿಂಟ್ ಈಸ್

ಈ ಥರ ನಾರ್ಮಲ್ ಆಗಿರುತ್ತೆ ಈ ಅಂದರೆ ಇಫ್ ಯು ಡ್ರೈ ಟ್ಯಾಂಜೆಂಟ್ ಅಟ್ ದಿಸ್ ಪಾಯಿಂಟ್ ಸೊ ಈ ಟ್ಯಾಂಜೆಂಟಿಗೂ ಮತ್ತು ಈ ಒಂದು ಗೆರೆಗೂ ನೈಂಟಿ ಡಿಗ್ರಿ ಇರುತ್ತೆ ದಿಸ್ ದ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಅಲ್ಲೇ ಇಲ್ಲಿ ಬರ್ರಿ ಸೊ ಯು ಕಮ್ ಸಮೇರ್ ಇಯರ್ ಸೊ ನೋಡಿ ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಸೊ ಸಾರಿ ಇವೋ ಬರೆದಿದ್ದು ಸೊ ಏನಿದು ನೆಗೆಟಿವ್ ಚಾರ್ಜ್ ಅಲ್ಲ ಸೊ ಯು ನೋ ನೆಗೆಟಿವ್ ಚಾರ್ಜ್ ಬಿ ಫಾರ್ ಎ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಫೀಲ್ಡಿಲ್ಲಿ ಬಿ ಟುವರ್ಡ್ಸ್ ದ ಕಂಡಕ್ಟರ್ ಸೊಂದರೆ ಉಲ್ಟಾ ಡೈರೆಕ್ಷನ್ ಉಲ್ಟಾ ಇದೆ ಸೊ ದಿಸ್ ಇಸ್ ರಾಂಗ್ ಇದು ತಪ್ಪು No, 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 here these are some positive charges so for a positive charge electric field will be away from the positive charge so electric field lines will invoke there so this is the direction of the electric field if you draw a tangent at this point so it will make a 90 degree 90 degrees so you come here so there are some four green you know negative charges so at this point the electric will be towards the surface toward the surface if you draw a normal so it will make a 90 degree here positive charges the electric will be away

ಪಾಸಿಟಿವ್ ಚಾರ್ಜ್ ಆದರೆ ಔಟ್ಸೈಡ್ ಇಟ್ ವಿಲ್ ಎಲೆಕ್ಟ್ರಿಕ್ ವಿಲ್ಡ್ ಬಿ ಮೂವಿಂಗ್ ಔಟ್ಸೈಡ್ ಅದೇ ನೆಗೆಟಿವ್ ಚಾರ್ಜ್ ಆದರೆ ಇಟ್ ವಿಲ್ ಬಿ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಬಟ್ ಇಟ್ ವಿಲ್ ಬಿ ನಾರ್ಮಲ್ ಯಾವಾಗಲೂ ಅದು ಆ ಸರ್ಫೇಸ್ಗೆ ಲಂಬವಾಗಿರುತ್ತದೆ ನೋಡಿ ಡೈಗ್ರಾಮ ಆ ಥರ ಇದು ಲಂಬವಾಗಿರುತ್ತದೆ ಸೊ ದ ಥರ್ಡ್ ಪಾಯಿಂಟ್ ಈಸ್ ದ ಥರ್ಡ್ ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರಿಸಿಟಿ ಕಂಡಕ್ಟರ್ ಇಸ್ ದಟ್ ಅಟ್ ದ ಇಂಟೀರಿಯರ್ ಆಫ್ ದ ಕಂಡಕ್ಟರ್ ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ವಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ವಿ ಸೊ ಅದೇ ಥರ ಇಂಟೀರಿಯರ್ ದ ಕಂಡಕ್ಟರ್ ಒಳಗಡೆ ಯಾವುದೇ ಎಕ್ಸಸ್ ಚಾರ್ಜ್ ಇರೋಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಪಾಸಿಟಿವ್ ಚಾರ್ಜ್ ಆಗಲಿ ಅಥವಾ ಯಾವುದೋ ಒಂದು ನೆಗೆಟಿವ್ ಚಾರ್ಜ್ ಆಗಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಏನು ಸೊ ಇನ್ಸೈಡ್ ದ ಕಂಡಕ್ಟರ್ ಈ ಥರ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಇರೋದಕ್ಕೆ ಸಾಧ್ಯನೇ ಇಲ್ಲ ದೇ ಕೆನಾಟ್ ರಿಸೈಡ್ ಇನ್ಸೈಡ್ ದ ಕಂಡಕ್ಟರ್ ಸೊ ಏನು ನೋ ಎಕ್ಸಸ್ ಚಾರ್ಜ್ ನೋ ಎಕ್ಸಸ್ ಚಾರ್ಜ್ कैन रिस आर्ई डी रिस इन सैड द कंडक्टर् इन सैड नो कंडक्टर्स चार्ज क्यान रिस इन सैड द कंडक्टर कंडक्टर वे याद चारजी के साधन इला सो दिस अकॉर्ंगु गास् दिस अकॉर्ंगु गास् सो सिं या या चार्ज बेली पॉजिटिव चार्जे पॉजिटिव चार्ज दुड भी एलेक्ट्रिक फील्ड लाइन अथलेक्ट्रिक फीलडल बट एलेक्ट्रिक फील जीरो अंतर एक्ट्रिक फ्लक् जीरोक् जीरो अकोट द फ्लक्स इज इक्वल टू वन बै एफ लॉ टम द टोटल चार्ज सिंलेक्ट्रिक फ्लक्स जीरो दिस टर्म बिकम जीरो दिस टर्म बिकम जीरो द चार्जी अनसाइड द कंडक्टर No excess charge can reside. That sentence you should remember. So, which are three sentences? Inside the conductor, electric field is zero. First sentence. Electric field is normal to the surface of the conductor. Second uh, point. No excess charge can reside inside the conductor. So, this is the third point. So, the fourth property of the electrostatics of the conductor, I'll write the fourth property. Fourth property of the electrostatics of the conductor. The fourth property is that electrostatic potential is constant. Electrostatic potential is constant. Say this is a conductor. So inside the conductor, the electric field is zero, but electrostatic potential V that is constant. So inside the conductor, the electrostatic potential is constant throughout the conductor, constant. ಈ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರೋಸೆಟಿಕ್ ಪೊಟೆನ್ಷಿಯಲ್ ಇರುತ್ತೋ ಇದರಲ್ಲೂ ಇದು ಪಾಯಿಂಟಲ್ಲೂ ಅಷ್ಟೇ ಎಲೆಕ್ಟ್ರೋಸೆಟಿಕ್ ಪೊಟೆನ್ಷಿಯಲ್ ಇರುತ್ತೆ ನಾಟ್ ಜೀರೋ ಬಟ್ ವಿಲ್ ಬಿ ಕಾನ್ಸ್ಟೆಂಟ್ ದ ಎಲೆಕ್ಟ್ರೋಸೆಟಿಕ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಅಟ್ ಎನಿ ಪಾಯಿಂಟ್ ಇನ್ಸೈಡ್ ದ ಕಂಡಕ್ಟರ್ ಈ ಕಂಡಕ್ಟರ್ ಯಾವುದೇ ಪಾಯಿಂಟಲ್ಲಿ ಒಳಗಡೆ ಎಲೆಕ್ಟ್ರೋಸೆಟಿಕ್ ಪೊಟೆನ್ಷಿಯಲ್ ವಿ ಈಸ್ ಕಾನ್ಸ್ಟೆಂಟ್ ಎಷ್ಟಿರುತ್ತೆ ಅದು ವ್ಯಾಲ್ಯೂ ಇಟ್ಸ್ ವ್ಯಾಲ್ಯೂ ವಿಲ್ ಬಿ ಇಕ್ವಲ್ ಟು ದ ಪೊಟೆನ್ಷಿಯಲ್ ಅಟ್ ದ ಸರ್ಫೇಸ್ ಈ ಸರ್ಫೇಸ್ ಮೇಲೆ ಅದರ ಸರ್ಫೇಸ್ ಮೇಲೆ ಎಷ್ಟು ವ್ಯಾಲ್ಯೂ ಇರುತ್ತೋ ಅಷ್ಟೇ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಳಗಡೆ ಇರುತ್ತೆ ಒಳಗಡೆ ಇರುತ್ತೆ ಸೊ ಅಂದರೆ ಸಿನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ ದ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಯಾಕಂದ್ರೆ ವಿ ದ ಇಕ್ವೇಷನ್ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್ ವಿ ಹವ್ ಡಿರೈಡ್ ಇಟ್ ಸಿನ್ಸ್ ಇ ಝೀರೋ ಯಾವ ಝೀರೋ ಹೊಡ್ತಾವೆ ವೆನ್ ಇಟ್ ಬಿಕಮ್ ಝೀರೋ ಡಿ ವಿ ಬೈ ಡಿ ಆರ್ ಈಸ್ ಝೀರೋ ಇಂಪ್ಲೈಸ್ ವಿ ಈಸ್ ಕಾನ್ಸ್ಟೆಂಟ್ ದ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಸೊ ದಿಸ್ ಇಸ್ ದ ಫೋರ್ತ್ ಪಾಯಿಂಟ್ ಆಫ್ ಎಲೆಕ್ಟ್ರೋಸೆಟಿಕ್ಸ್ ಅವೆ conductor next we shall go for the fifth point so what is the fifth property of the electrostatics of a conductor so what is the fifth property of electrostatics of a conductor so the fifth property so fifth property of the, the electric field at the surface of the charge conductor say we have a charged conductor, we have a charged conductor the charge conductor the so what is the direction of the electric field say there are some positive charges some positive charges point two. सोट इज द डरे द इलेक्ट्रिक फील्ड इलेक्ट्रिक विल भी नार्मल टू द सर्फे इस द डरेक्शन आफ द इलेक्ट्रिक फीलड स इलेक्ट्रिक फील्ड वैल्यू एस्टिस्त ऑट् द वैल्यू आफ द इलेक्ट्रिक फीलड सो दट्रिक फीलड द इलेक्ट्रिक फील्ड अट्ठ द सर्फेस ऑफ ए चार्जड कंडक्टर इ विल टू इ विक्वल टू सिग्मा बै एफ नाट सिग्मा बै एफ नाट इंटू एन कैप एन कैप इज ए यूनिट फैक्टर द इस द वैल्यू आफ इलेक्ट्रिक फील्ड ಅಟ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್ ಅವ್ನು ಪ್ರೂವ್ ಮಾಡಿ ಅಂತ ಕೇಳಿ ಹೊಡ್ತಾನೆ ಸೊ ಕನ್ಸಿಡರ್ ಎ ಕಂಡಕ್ಟರ್ ಹೌದಾ ಸೊ ಕನ್ಸಿಡರ್ ಎ ಕಂಡಕ್ಟರ್ ವಿಚ್ ಇದೆ ಅವನಿಗೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಸಿಗ್ಮಾ ಇಸ್ ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎನ್ ಕ್ಯಾಪ್ ಆ್ಯಪ್ ದ ಯೂನಿಟ್ ವೆಕ್ಟರ್ ಎನ್ ಕ್ಯಾಪ್ ಆ್ಯಪ್ ಇದೆ ಯೂನಿಟ್ ವೆಕ್ಟರ್ ಸೊ ಟು ಡಿಲೈವ್ ದಿಸ್ ಇಕ್ವೇಷನ್ ಅಲ್ಲಿ ಕನ್ಸಿಡರ್ ಎ ಗಾಶಿಯನ್ ಸರ್ಫೇಸ್ ಎಂತ ಸರ್ಫೇಸ್ ಗಾಶಿಯನ್ ಸರ್ಫೇಸ್ ವಿಚ್ ಇನ್ ದ ಫಾರ್ಮ್ ಆಫ್ ಎ ಸಿಲಿಂಡ್ರಿಕಲ್ ಗಾಶಿಯನ್ ಸರ್ಫೇಸ್ ಸಿಲಿಂಡ್ರಿಕಲ್ ಗಾಶಿಯನ್ ಸರ್ಫೇಸ್ ನೋಡೋದು ಸಣ್ಣದೊಂದು ಸಿಲಿಂಡ್ರಿಕಲ್ ಗಾಶಿಯನ್ ಸರ್ಫೇಸ್ನ ಕನ್ಸಿಡರ್ ಮಾಡ್ತೀನಿ ಯಾವ ಥರ ಅಂದರೆ ಅದರ ಅರ್ಧ ಪಾರ್ಟು ಒಳಗಡೆ ಇದೆ ಇನ್ನರ್ಧ ಪಾರ್ಟು ಸರ್ಫೇಸಿಂದ ಹೊರಗಡೆ ಇದೆ ಇದು ಕನ್ಸಿಡರೇ ಸಿಲಿಂಡ್ರಿಕಲ್ ಗಾಶಿಯನ್ ಸರ್ಫೇಸ್ ಆಫ್ ಕ್ರಾಸ್ ಸೆಕ್ಷನ್ ಡಿ ಎಸ್ ಸೊ ಇದು ಮೇಲುಗಡೆ ಇದೆಯಲ್ಲ ಇದ್ರೂ ಕ್ರಾಸ್ ಸೆಕ್ಷನ್ ಏರಿಯಾ ಎಷ್ಟಿದೆ ಅದು ಡಿ ಎಸ್ ಇದೆ ಸೊ ಯಾವ ಥರ ಅಂದರೆ ಇಟ್ ಈಸ್ ಹ್ಯಾವಿಂಗ್ ಪಾರ್ಟ್ಲಿ ಇನ್ಸೈಡ್ ಅಂಡ್ ಪಾರ್ಟ್ಲಿ ಔಟ್ಸೈಡ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ಮತ್ತು ಅದರ ಐಟ್ ಈಸ್ ನೆಗ್ಲಿಜಿಬಲ್ ಐಟ್ ಈಸ್ ನೆಗ್ಲಿಜಿಬಲ್ ಯು ನೋ ಇನ್ಸೈಡ್ ದ ಕಂಡಕ್ಟರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಬಟ್ ಔಟ್ಸೈಡ್ ದ ಕಂಡಕ್ಟರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿ ನಾರ್ಮಲ್ ಔಟ್ಸೈಡ್ ದ ಕಂಡಕ್ಟರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ ಬಿ ನಾರ್ಮಲ್ ಟು ದ ಸರ್ಫೇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ ನಾರ್ಮಲ್ ಟು ದ ಸರ್ಫೇಸ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ದಿಕ್ಕಿನಲ್ಲಿದೆ ಮತ್ತು ದ ಎನ್ ಕ್ಯಾಪ್ ದ ಯೂನಿಟ್ ವೆಕ್ಟರು ಅದೇ ದಿಕ್ಕಿನಲ್ಲಿ ಇರುತ್ತೆ ದಿಸ್ ಈಸ್ ಎನ್ ಕ್ಯಾಪ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾರ್ಮಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸ್ಮಾಲ್ ಸರ್ಫೇಸ್ ಸಿಲಿಂಡ್ರಿಕಲ್ ಎಂಥದ್ದು ಸರ್ಕ್ಯುಲರ್ ಈ ಸರ್ಕ್ಯುಲರ್ ಸರ್ಫೇಸ್ ಇದೆಯಲ್ಲ ಅದರಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇರುತ್ತೆ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಏರಿಯಾ ಡಿ ಎಸ್ ಆ ಡಿ ಎಸ್ ಇದೆಯಲ್ಲ ಹೊರಗಡೆ ಸೊ ಡಿ ಎಸ್ ಅಂದರೆ ಇದು ಸರ್ಕ್ಯುಲರ್ ಏನಿದೆಯಲ್ಲ ಯೆಲ್ಲೋ ಕಲರ್ ನೋಡಿ ಮಾರ್ಕ್ ಮಾಡಿಸ್ತೀವಿ ಏನದ ಸೊ ಇದರಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇರುತ್ತೆ ದಟ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇ ಡಿ ಎಸ್ ಪ್ಲಸ್ ಆರ್ ಮೈನಸ್ ಇ ಡಿ ಎಸ್ ಎಲೆಕ್ಟ್ರಿಕ್ ಫೀಲ್ಡ್ ಮಲ್ಟಿಪ್ಲೈಡ್ ಬೈ ದ ಸರ್ಬೇಸ್ ಏರಿಯಾ ಈ ಅಕಸ್ಮಾತ್ ಇದು ಪಾಸಿಟಿವ್ ಚಾರ್ಜ್ ಆದರೆ ಪ್ಲಸ್ ಬರುತ್ತೆ ನೆಗೆಟಿವ್ ಚಾರ್ಜ್ ಆದರೆ ನೆಗೆಟಿವ್ ಬರುತ್ತೆ ಅಂದರೆ ಇಫ್ ಸಿಗ್ಮಾ ಇಸ್ ಗ್ರೇಟರ್ ದ್ಯಾನ್ ಜೀರೋ ಅಂದರೆ ಪಾಸಿಟಿವ್ ಚಾರ್ಜರ್ ಇಟ್ ವಿಲ್ ಬಿ ಪಾಸಿಟಿವ್ ಈಸ್ ಸಿಗ್ಮಾ ಇಸ್ ಗ್ರೇಟರ್ ಸ್ಮಾಲರ್ ದನ್ಸ್ ಇರೋ ನೆಗೆಟಿವ್ ಚಾರ್ಜ್ ಆದರೆ ಇಟ್ ವಿಲ್ ಬಿ ನೆಗೆಟಿವ್ ಸೊ ದಟ್ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಸೊ ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಹೌದಾ ಸೊ ವಾಟ್ ಇಸ್ ದ ಚಾರ್ಜ್ ಎನ್ ಕ್ಲೋಸ್ಡ್ ಆಗೋದು ಸರ್ಫೇಸ್ ಇದೆಲ್ಲ ಇದರಲ್ಲಿ ಅದು ಎಷ್ಟು ಚಾರ್ಜ್ ಇದೆ ದ ಚಾರ್ಜ್ ಎನ್ ಕ್ಲೋಸ್ಡ್ ದಟ್ ವಿಲ್ ಬಿ ಕೋಲ್ ಟು ಸಿಗ್ಮಾ ಇನ್ ಟು ಡಿ ಎಸ್ ಏನಿದು ದ ಚಾರ್ಜ್ ಎನ್ ಕ್ಲೋಸ್ಡ್ ಚಾರ್ಜ್ ಏನಿದು ದಿಸ್ ಇಸ್ ದ ಚಾರ್ಜ್ ಎನ್ ಕ್ಲೋಸ್ಡ್ ಚಾರ್ಜ್ ಎನ್ಕ್ಲೂ ಬೈ ದಟ್ ಸರ್ಫೇಸ್ ಎಲ್ಲೋ ಕಲರ್ ಪಾರ್ಟಿ ಇದೆಲ್ಲ ಅದ್ರಲ್ಲಿ ಎಷ್ಟು ಚಾರ್ಜ್ ಇದೆ ದಟ್ ವಿಲ್ ಬಿ ಕೂಡ ಸರ್ಫೇಸ್ ಚಾರ್ಜ್ ಇಂಟು ಸಿಗ್ಮಾ ಇಂಟು ದ ಸರ್ಫೇಸ್ ಏರಿಯಾ ಡಿ ಎಸ್ ಸೊ ದೇರ್ ಫೋರ್ ಫ್ರಮ್ ಗಾಸ್ಲಾ ಎಲ್ಲಿಂದ ಫ್ರಮ್ ಗಾಸ್ಲಾ ಫ್ರಮ್ ಗಾಸ್ಲಾ ಫ್ರಮ್ ಗಾಸ್ಲಾ ಏನಂತೇಳಿ ತಗೊಂಡು ಗಾಸ್ಲಾ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಇ ಇಂಟು ಡಿ ಎಸ್ electric flux the total electric flux that is e into ds that should be equal to 1 by epsilon naught time the total charge enclosed is to total charge enclosed that is sigma into ds total charge enclosed will be sigma into ds so you can ds and ds get cancelled ds method ds cancel out so therefore the electric flux e will be equal to electric field not flux

So, this is another property of the electrostatics of the conductor. Next, the sixth property of the last property of the electrostatics of the conductor is electrostatic shielding. Sixth property is called electrostatic shielding. Electrostatic shielding. ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಏನು ಕೇಳ್ತಾನೆ ಒನ್ ಮಾರ್ಕ್ ಒಟ್ಟಿ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಸೊ ಇಟ್ ಇದು ದ ಫಿನಾಮಿನನ್ ಇದೊಂದು ಕ್ರಿಯೆ ಇದು ಇದೊಂದು ಕೆಲಸ ಇದು ಇಟ್ ಇಸ್ ದ ಫಿನಾಮಿನನ್ ಆಫ್ ಪ್ರೊಟೆಕ್ಟಿಂಗ್ ಏನು ಏನು ಕೆಲಸ ಪ್ರೊಟೆಕ್ಟಿಂಗ್ ಯಾರನ್ನ ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆಯಾ ಇಟ್ ದ ಫಿನಾಮಿನನ್ ಆಫ್ ಪ್ರೊಟೆಕ್ಟಿಂಗ್ ಸರ್ಟೇನ್ ಸ್ಪೇಸ್ ರೀಜನ್ ಆಫ್ ಸ್ಪೇಸ್ ಯಾವುದೋ ಒಂದು ರೀಜನ್ ಯಾವುದೋ ಒಂದು ಜಾಗವನ್ನು ರೀಜನ್ ಆಫ್ ಸ್ಪೇಸ್ ರೀಜನ್ ಆಫ್ ಸ್ಪೇಸ್ ಅಂತ ಜಾಗ ಸರ್ಟೆನ್ ರೀಜನ್ ಆಫ್ ಸ್ಪೇಸ್ ಫ್ರಮ್

ಸೊ ಸೈನಿಕರು ಏನು ಮಾಡ್ತಾ ಇರ್ತಾರೆ ಅವ್ರನ್ನ ತಡೆದು ನಮ್ಮ ಇಂಡಿಯಾನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನಂತ ಕರಿತೀವಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಇಲ್ಲಿ ಯಾರು ಪ್ರೊಟೆಕ್ಟ್ ಮಾಡ್ತಾ ಇರೋದು ಸೊ ದೇರ್ ಇಸ್ ಎ ಮೆಟಲ್ ಕಂಡಕ್ಟಿಂಗ್ ಮೆಟಲ್ ಸ್ಪಿಯರ್ ಅಥವಾ ಎ ಕಂಡಕ್ಟಿಂಗ್ ಮೆಟಲ್ ಸೊ ಇಟ್ ಇಸ್ ಎ ಕಂಡಕ್ಟರ್ ನಮ್ಮ ಇದ್ದಂಗೆ ಇದು ದಿಸ್ ಮೆಟಲ್ ಕಂಡಕ್ಟರ್ ಇಸ್ ಜಸ್ಟ್ ಲೈಕ್ ಅವರ್ ಸೋಲ್ಜರ್ಸ್ ಸೊ ಒಳಗೇನು ಜಾಗ ಇದೆಯಲ್ಲ ದಟ್ ಈಸ್ ಅವರ್ ಇಂಡಿಯಾ ಸೊ ಇವ್ರು ಇದ್ದಾರಲ್ಲ ಚೀನಾದವರು ಮತ್ತು ಪಾಕಿಸ್ತಾನದವರು ದೇ ಆರ್ ಜಸ್ಟ್ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಸೊ ಆ ಒಂದು ಎಲೆಕ್ಟ್ರಿಕ್ ಫೀಲ್ಡಿಂದ ಯಾವುದೋ ಒಂದು ರೀಜನ್ ಒಳಗಡೆ ರೀಸನ್ ಇದೆಯಲ್ಲ ಸೊ ಆ ಒಂದು ಈ ಒಂದು ಜಾಗವನ್ನು ನಾವೇನು ಮಾಡ್ತಾ ಇದ್ದೀವಿ ಸೊ ದಿಸ್ ದಿ ಸ್ಪೇಸ್ ದ ಸ್ಪೇಸ್ ಈಸ್ ಪ್ರೊಟೆಕ್ಟೆಡ್ ದಟ್ ಸ್ಪೇಸ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಎಕ್ಸ್ಟರ್ನಲ್ ಏಜೆನ್ಸಿ ಹೊರಗಿನ ಆಕ್ರಮಣದಿಂದ ಏನು ಮಾಡ್ತೀವಿ ಜಾಗವನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದೀವಿ ಸೊ ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಏನು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂದರೆ ದ ಫಿನಾಮಿನನ್ ಆಫ್ ಪ್ರೊಟೆಕ್ಟಿಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ the phenomenon of electrostatic shielding the phenomenon of protecting certain region of space from external electric field so that is called electrostatic shielding so this is a conductor say there is some negative charges say there are some positive charges say there are some negative charges say there are some positive charges a positive charge in the there is electric field electric field in this direction will never again ಫಾರ್ ನೆಗೆಟಿವ್ ಇಚ್ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಇನ್ ಸೈಡ್ ನಾರ್ಮಲ್ ಬಟ್ ಇನ್ ಸೈಡ್ ಬಟ್ ಇನ್ ದಿಸ್ ರೀಜನ್ ಇನ್ ಸೈಡ್ ದಿಸ್ ಸ್ಪೇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ ಅಂದರೆ ನೀನು ಯಾವುದೇ ಇನ್ಸ್ಟ್ರೂಮೆಂಟ್ ಇಡುತ್ತೆ ಸೇ ವೋಲ್ಟ್ ಮೀಟರ್ ಅದು ಏನೇ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ನ ನೀನು ಈ ಜಾಗದೊಳಗೆ ಇಟ್ಟರೆ ಅದು ಏನಾಗುತ್ತೆ ಸೇಫ್ ಆಗಿರುತ್ತೆ ಒಳಗಿನಿಂದ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ರೂ ಒಳಗೆ ಬಂದ ತಕ್ಷಣ ಏನಿಡುತ್ತೆ ಇಟ್ ಬಿಕಮ್ಸ್ ಝೀರೋ ಸೊ ದೇರ್ ಫಾರ್ ದೀಸ್ ಇನ್ಸ್ಟ್ರೂಮೆಂಟ್ ಜಸ್ಟ್ ಲೈಕ್ ವೋಲ್ಟ್ ಮೀಟರ್ ಅಮೀಟರ್ ಅಥವಾ ಗ್ಯಾಲನ್ ಮೀಟರ್ ಈ ಥರ ಇನ್ಸ್ಟ್ರೂಮೆಂಟ್ ನಾವೇನು ಮಾಡ್ಬೋದು ಪ್ರೊಟೆಕ್ಟ್ ಮಾಡ್ಬೋದು ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕ್ಯಾವಿಟಿ ಅಥವಾ ಒಳಗಿನ ಕ್ಯಾವಿಟಿ ಜಾಗದಲ್ಲಿ ಏನಾಗುತ್ತೆ ಜೀರೋ ಜಸ್ಟ್ ಲೈಕ್ ಎಕ್ಸಾಂಪಲ್ ಇಫ್ ಯು ಆರ್ ಮೂವಿಂಗ್ ಇನ್ ಎ ಕಾರ್ ಕಾರಲ್ಲಿ ಹೋಗ್ತಾ ಇರ್ತೀಯಪ್ಪ ಸೊ ಯು ನೋ ಕಾರ್ ಇಸ್ ಮೇಡಪ್ ಆಫ್ ಮೆಟಲ್ ಬಾಡಿ ಮೆಟಲ್ ಬಾಡಿನ ಮಾಡಿರ್ತಾರೆ ಸೊ ಹೋಗ್ತಾ ಇರ್ಬೇಕೆ ಜೋರ ಭಯಂಕರ ಸಿಡಿಲು ಹುಡುಗು ಸ್ಟಾರ್ಟ್ ಆಗುತ್ತೆ ನೋಡಿದ್ರೆ ಸಿಡಿಲು ಹುಡುಗು ಸಿಡ್ಲು ಹೊಡಿತಾ ಇರುತ್ತೆ ಮಿಂಚು ಬರ್ತಾ ಇರುತ್ತೆ ಸೊ ದಟ್ ಏನದು ದಟ್ ಈಸ್ ಫ್ಲೋ ಆಫ್ ಚಾರ್ಜರ್ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೊಡಿತಾ ಇರ್ತೀವಿ ನೋಡಿದಿರ ಕೇಳಿ ಕೇಳಿದಿರ ಮಿಂಚೋಡಿಸತ್ತೋಗ್ಬಿಟ್ಟ ಅಂತ ಬಟ್ ನೀನು ಕಾರಲ್ಲಿದ್ದರೆ ಆ ಮಿಂಚು ನೀನು ಕಾರ್ ಒಳಗೆ ಎಂಟ್ರಿ ಆಗೋಲ್ಲ ಯಾಕಂದರೆ ಇನ್ಸೈಡ್ ದ ಕಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಜಸ್ಟ್ ಲೈಕ್ ದ ಇಲ್ಲಿ ಇಲ್ಲಿದ್ದಂಗೆ ಯಾವಾಗ ಜೀರೋ ಹುಡುತೋ ನೀನು ಎಷ್ಟೇ ಮಿಂಚು ಮಿಂಚೊಡ್ದ್ರು ನೀನು ಮತ್ತು ಆ್ಯಂಡ್ಲಿಂಗ್ ಹಿಡ್ಕೋಬಾರ್ದು ಕಾರ್ ಮುಟ್ಟಿರಬಾರ್ದು ಒಳ ಸೀಟು ಸುಮ್ಮನೆ ಕೂತಿರಬೇಕು ಆವಾಗ ನೀನು ಎಷ್ಟೇ ಜೋರಾಗೆ ಇನ್ನು ಮಿಂಚೊಡಿದ್ರು ನಿನಗೆ ಯಾವುದೇ ಎಫೆಕ್ಟ್ ಆಗಲ್ಲ ಯು ವಿಲ್ ಬಿ ಸೇಫ್ ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಇನ್ ಸೈಡ್ ದ ಕಂಡಕ್ಟರ್ ಅದೇ ಥರ ಮಿಂಚು ಹೊಡಬೇಕಾದ್ರೆ ಆರ್ ಸಿ ಸಿ ಮನೇಲಿರೋದು ಸೇಫ್ ಅಂಚಿನ ಮನೇಲಿ ಅಥವಾ ಮರದ ಕೆಳ ನಿಂತ್ಕೊಂಡು ವೆರಿ ಡೇಂಜರ್ ಮಿಂಚುಗೂಡು ಹೊಡಿಬೇಕಾದ್ರೆ ಸ್ಟ್ಯಾಂಡಿಂಗ್ ಬಿನೀತ್ ದ ಟ್ರೀ ಈಸ್ ವೆರಿ ಡೇಂಜರಸ್ ಯು ಶುಡ್ ನಾಟ್ ಸ್ಟ್ಯಾಂಡ್ ಯಾವ್ದಾದ್ರು ಆರ್ ಸಿ ಸಿ ಮನೆ ಇದ್ದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಬೆಟರ್ ಯಾವುದಕ್ಕೆ ಕಿಟಕಿ ಕಿಡಕಿ ಇಟ್ಕೊಂಡು ಸೊ ದಿಸ್ ಫಿನಾಮಿನ ಆಫ್ ಪ್ರೊಟೆಕ್ಟಿಂಗ್ ಸರ್ಟೆನ್ ರೀಜನ್ ಆಫ್ ಸ್ಪೇಸ್ ಫ್ರಮ್ ನೆಕ್ಷನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾರ್ಡ್ ಎಲೆಕ್ಟ್ರೋಸೆಟಿಕ್ ಫೀಲ್ಡಿಂಗ್ ಶೀಲ್ಡಿಂಗ್ ಸೊ ಇದಕ್ಕೆ ಯಾವ ಥರ ಇದೆ ಇದೊಂಥರ ಪಂಜರ್ ಥರ ಇದೆ ಹೋಗ್ತಾನೆ ಏನೇನು ಸೇ ಸೇಫ್ ಮಾಡುತ್ತೆ ದಿಟ್ ಈಸ್ ಜಸ್ಟ್ ಲೈಕ್ ಎ ಕೇಜ್ ಸೊ ದಿಸ್ ಈಸ್ ಕಾಲ್ಡ್ ಎಸ್ ಫ್ಯಾರ ಡೇಸ್ ಕೇಜ್ ಏನಾದರೂ ಕರೀತಾರೆ ಇದಕ್ಕೆ ಅವರು ಫ್ಯಾರ್ಡೇಸ್ ಕೇಜ್ ಯಾಕಂದರೆ ಫಸ್ಟ್ ಈ ಕಾನ್ಸೆಪ್ಟ್ ನೀಡಿದ್ದರು ಫ್ಯಾರ್ಡೇ